ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್. ಸೊ ಟುಡೇ ದಿಸ್ ವಿಡಿಯೋ ಐ ಆಮ್ ಮೇಕಿಂಗ್ ಫಾರ್ ಮೇ ಮಂತ್, ಲವ್ ರೀಡಿಂಗ್ ಆ್ಯಂಡ್ ಕರಿಯರ್ ರೀಡಿಂಗ್. ಓಕೆ, ಸೊ ಇಲ್ಲಿ ಪೈಲ್ ಚೂಸ್ ಮಾಡಬೇಕಾಗತ್ತೆ ಗಾಯ್ಸ್. ದಿಸ್ ಈಸ್ ಅ ಜನರಲ್ ರೀಡಿಂಗ್, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಇಫ್ ಇಟ್ ರೆಸೊನೇಟ್ ವಿತ್ ಯು ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ದಿಸ್ ರೀಡಿಂಗ್. ಪರ್ಸ್ನಲ್ ರೀಡಿಂಗ್ಸ್ ಆರ್ ಅವೈಲೇಬಲ್, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರ್ ಸಿಗುತ್ತೆ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಆ್ಯಂಡ್ ದಟ್ ವಿಲ್ ಬಿ ಪೇಯ್ಡ್ ರೀಡಿಂಗ್ಸ್. ಓಕೆ, ಸೊ ಪೈಲ್ 1, ಪೈಲ್ 2 ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ದಿಸ್ ಪೈಲ್ 1 ಈಸ್ ಲೈಕ್ ಪೈಲ್ 2 ಈಸ್ ನಿಮ್ಮ ಹೆಸರಿನ ಮೊದಲನೆಯ ಲೆಟರ್ ಇರಬೇಕು. ಓಕೆ, ಸೊ ನಿಮ್ಮ ಹೆಸರು, ಇಟ್ಸ್ ನಾಟ್ ಅಬೌಟ್ ಯುವರ್ ಪಾರ್ಟ್ನರ್, ಇಟ್ಸ್ ಅಬೌಟ್ ಯು. ನಿಮ್ಮ ಹೆಸರು ಏನಿದೆಯಲ್ಲ, ಆ ನಿಮ್ಮ ನೇಮಿನ ಫಸ್ಟ್ ಲೆಟರ್ ನೀವು ನೋಡ್ಕೊಂಬಿಟ್ಟು ಯಾವುದಾದ್ರೂ ಒಂದು ಪೈಲ್ನ ನೋಡ್ಕೊಳ್ಳಿ, ಆ್ಯಂಡ್ ದೆನ್ ನಿಮ್ಗೆ ನಾನು ರೀಡಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರೀಡಿಂಗಲ್ಲಿ ಏನೇನು ಇದೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್, ನಿಮ್ಮ ಮೇ ಮಂತಿನ ಲವ್ ಲೈಫಲ್ಲಿ ಏನು ಆಗಬಹುದು, ಚಾನ್ಸಸ್ ಏನೇನಿದೆ, ಆ್ಯಂಡ್ ಇಫ್ ಐ ಫೀಲ್ ಟು ಟೆಲ್ ಸಮ್ ಮೋ ಗೈಡೆನ್ಸ್, ಡೆಫಿನೆಟ್ಲಿ ನಾನು ಅದನ್ನು ಹೇಳ್ತೀನಿ. ಆ್ಯಂಡ್ ಒನ್ ಏಂಜಲ್ ಗೈಡೆನ್ಸ್ ಇರುತ್ತೆ ನಿಮ್ಮ ಲವ್ ಲೈಫ್ಗೋಸ್ಕರ. ಓಕೆ, ಫಾರ್ ದ ಮಂತ್ ಆಫ್ ಮೇ 2024. ಆ್ಯಂಡ್ ಕರಿಯರ್ಗೋಸ್ಕರ ಒಂದು ಟ್ಯಾರೋದಲ್ಲಿ ಏನು ಮೆಸೇಜ್ ಬರ್ತಿದೆ, ಲೈಕ್ ಕರಿಯರಲ್ಲಿ ಯಾವ ಥರ ಒಂದು ಚಾನ್ಸಸ್ ಇದೆ, ಎನರ್ಜೀಸ್ ಇದೆ, ಏನೇನು ಆಗ್ಬೋದು ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಒಂದು ಏಂಜಲ್ ಗೈಡೆನ್ಸ್ ಮೆಸೇಜ್ ಅಗೇನ್ ನಿಮ್ಮ ಕರಿಯರ್ಗೋಸ್ಕರನೂ ಇರುತ್ತೆ, ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಟೇಕ್ ಸಮ್ ಡಿಸಿಷನ್ಸ್. ಓಕೆ, ಸೊ ಸೇಮ್ ಥಿಂಗ್ ಪೈಲ್ 2ದಲ್ಲೂ ಇರುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್ ನಾವು. ಸೊ ವಿ ಕ್ಯಾನ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ 1. ಓಕೆ, ಜಸ್ಟ್ ಅ ಸೆಕೆಂಡ್, ಕಾರ್ಡ್ಸ್ ಎಲ್ಲ ನಾನು ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಐ ಜಸ್ಟ್ ಶೋ ಯು ಗೈಸ್ ನಾವು. ಸೊ ಪೈಲ್ 1 ರೀಡಿಂಗ್ ಈಗ ನಾವು ಮಾಡ್ತಾ ಇರೋದು. ಸೊ ಪೈಲ್ 1ನಲ್ಲಿ ನಿಮ್ಮ ಲವ್ ಲೈಫ್ಗೋಸ್ಕರ ನನಗೆ ಕಾರ್ಡ್ಸ್ ಬರ್ತಾ ಇದ್ದಿದ್ದು. ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿದ್ದು ನೈಟ್ ಆಫ್ ವ್ಯಾಂಡ್ಸ್. ಓಕೆ, ಸೆಕೆಂಡ್ ಕಾರ್ಡ್ ನನಗೆ ಬರ್ತಾ ಇರೋದು ಫೋರ್ ಆಫ್ ಕಪ್ಸ್. ದೀಸ್ ಆರ್ ಯುವರ್ ಟೂ ಕಾರ್ಡ್ಸ್ ಫಾರ್ ಯುವರ್ ಲವ್ ಲೈಫ್. ಒನ್ ಏಂಜಲ್ ಗೈಡೆನ್ಸ್, ಇಟ್ ಈಸ್ ನಾಟ್ ದ ರೈಟ್ ಟೈಮ್. ಓಕೆ, ಆ್ಯಂಡ್ ನಿಮ್ಮ ಕರಿಯರ್ಗೋಸ್ಕರ ಏನು ಮೆಸೇಜ್ ಬಂದಿದೆ ಅದನ್ನು ಹೇಳ್ತೀನಿ ನಾನಿಲ್ಲಿ. ಟೆನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಏಂಜಲ್ ಗೈಡೆನ್ಸ್ ಬಂದುಬಿಟ್ಟು ರೋಮ್ಯಾನ್ಸ್ ಕಾರ್ಡ್. ಓಕೆ, ಸೊ ದಿಸ್ ಈಸ್ ಯುವರ್ ಕರಿಯರ್ ಗೈಡೆನ್ಸ್. ಸೊ ದೀಸ್ ಆರ್ ಯುವರ್ ಕಾರ್ಡ್ಸ್, ಐ ಹೋಪ್ ಯು ಕ್ಯಾನ್ ಸೀ ದ ಕಾರ್ಡ್ಸ್ ಗೈಸ್. ಸೊ ಫಸ್ಟ್ ಲೆಟ್ ಮೀ ಟಾಕ್ ಅಬೌಟ್ ಯುವರ್ ಲವ್ ಲೈಫ್ ಹಿಯರ್. ಸೊ ಲವ್ ಲೈಫ್ಗೋಸ್ಕರ ಏನು ಕಾರ್ಡ್ ಬರ್ತಿದೆ ಅಂತ ಹೇಳ್ತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್, ನಿಮ್ಮ ಈ ಮೇ ಮಂತಲ್ಲಿ ಐ ಸ್ಟ್ರಾಂಗ್ಲಿ ಫೀಲ್ ಲೈಕ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಇರ್ತವೆ, ಆ್ಯಂಡ್ ಯು ಮೇ ಟ್ರಾವೆಲ್ ಟು ಸೀ ಯುವರ್ ಪಾರ್ಟ್ನರ್ ಅಂತ ಕಾಣಿಸ್ತಿದೆ. ರಿಸ್ಕ್ ತೊಗೋಬೇಕಾಗ್ತಾ ಇದೆ. ಯೆಸ್ ಗೈಸ್, ಯು ಹ್ಯಾವ್ ಟು ಟೇಕ್ ಸಮ್ ಕೈಂಡ್ ಆಫ್ ರಿಸ್ಕ್. ಮೇ ಬಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ರಿಸ್ಕ್ ತೊಗೋಬೇಕಾಗತ್ತೆ, ಆ್ಯಂಡ್ ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಟ್ರಾವೆಲ್, ಒಂದು ಮೀಟ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನ್ ಫೋನಲ್ಲಿ ಮಾಡೋದು ಯಾಕೋ ನನಗೆ ಇಲ್ಲಿ ಸೇಫ್ ಕಾಣಿಸ್ತಾ ಇಲ್ಲ. ಸೊ ಇಟ್ಸ್ ಬೆಟರ್ ಇನ್ ಕೇಸ್ ಏನಾದರೂ ಆ ಥರ ಇಶ್ಯೂಸ್ ನಡೀತಾ ಇದ್ದರೆ ಡೆಫಿನೆಟ್ಲಿ ನೀವು ಫೇಸ್ ಟು ಫೇಸ್ ಮೀಟ್ ಆಗಿಬಿಟ್ಟು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಕ್ಷಣದಲ್ಲಿ, ಈ ಮೇ ಮಂತಲ್ಲಿ ಅಂತ ಕಾಣಿಸ್ತದೆ. ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಅಲ್ಲಿ ಯುನೋ ಸಮಟೈಮ್ಸ್ ಇಟ್ ರಿಪ್ರೆಸೆಂಟ್ ಸಮ್ ಕೈಂಡ್ ಆಫ್ ಎಮರ್ಜೆನ್ಸಿ, ಆ್ಯಂಗರ್ ಆ್ಯಂಡ್ ಆಲ್. ಸೊ ಇಫ್ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಕಾಮ್ ಆಗಿ ಫಸ್ಟು ಪ್ಲ್ಯಾನ್ ಮಾಡಿ, ಲೈಕ್ ನೀವೇನು ಮಾತಾಡಬೇಕು, ಏನು ನಿಮ್ಗೆ ಔಟ್ಕಮ್ ಬೇಕಾಗಿದೆ, ಎವ್ರಿಥಿಂಗ್ ನೀವು ಪ್ಲ್ಯಾನ್ ಮಾಡಿಬಿಟ್ಟು ಸ್ವಲ್ಪ ಕಾಮ್ ಆಗಿಬಿಟ್ಟು ಹೋಗೋದ್ರಿಂದ ಬೆಟರ್ ಇದೆ. ಬಿಕಾಸ್ ಡಿಸಪಾಯಿಂಟ್ಮೆಂಟ್ಸ್ ಕಾರ್ಡ್ ನನಗೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಐ ಥಿಂಕ್ ಯು ಮೇ ಗೆಟ್ ಹರ್ಟ್ ಅಂತ ಕಾಣಿಸ್ತದೆ. ಸೊ ಡೋಂಟ್ ಹರಿ ಅಂತ ಹೇಳ್ತೀನಿ, ತುಂಬ ಹರಿ ಮಾಡೋಕ್ಕೆ ಹೋಗಬೇಡಿ, ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಟ್ರಾವೆಲ್ ಮಾಡೋದ್ರಿಂದ ಬೆಟರ್ ಇದೆ. ಬಿಕಾಸ್ ಕೋಪದಿಂದ ನಿಮ್ಮ ತುಂಬ ಲೈಕ್ ನೀವು ಬ್ಯಾಡ್ ವರ್ಡ್ಸ್ ಹೇಳ್ಬೋದು ಅಥವಾ ಇನ್ನೂ ಬೇರೆ ರೀತಿಯ ನಿಮ್ಮ ಜಗಳಗಳು ಆಗಬಹುದು ಅಂತಲೂ ಕಾಣಿಸ್ತದೆ. ದ್ಯಾಟ್ಸ್ ವಾಟ್ ರಿಲೇಷನ್ಶಿಪ್ಪಲ್ಲಿ ಸ್ಪೆಷಲಿ. ಆ್ಯಂಡ್ ಫೋರ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ಯು ಆರ್ ವೆರಿ ಅಪ್ಸೆಟ್ ಅಂತ ಕಾಣಿಸ್ತಿದೆ. ನೀವು ತುಂಬ ಅಪ್ಸೆಟ್ ಇದ್ದೀರಾ ನಿಮ್ಮ ಲವ್ ಲೈಫಲ್ಲಿ, ವೆರಿ ಸ್ಮಾಲ್ ಸ್ಮಾಲ್ ಮ್ಯಾಟರ್ಗೋಸ್ಕರನು. ಲೈಕ್ ಎವ್ರಿಥಿಂಗ್ ಈಸ್ ಫೈನ್, ನಿಮ್ಮ ಪಾರ್ಟ್ನರ್ ನಿಮ್ಮ ಪ್ರೀತಿ ಮಾಡ್ತಿದ್ದಾರೆ, ನಿಮಗೆ ಟೈಮ್ ಕೊಡ್ತಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಸರಿ ಇದ್ದೂ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಿದೆ ಅಂತ ಕಾಣಿಸ್ತಿದೆ. ಯು ಆರ್ ವರೀಡ್ ಅಬೌಟ್ ಸಮ್ಥಿಂಗ್ ಅಂತ ಕಾಣಿಸ್ತಾ ಇದೆ. ಒಂದು ಭಯ ಇದೆ ನಿಮಗೆ, ನಿಮ್ಮ ಪಾರ್ಟ್ನರ್ ಎಲ್ಲಿ ದೂರ ಆಗಿಬಿಡ್ತಾರೋ ನಿಮ್ಮಿಂದ, ಏನೋ ಒಂಥರ ಲೈಕ್ ಯುನೋ ಯೂನಿವರ್ಸ್ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ ತುಂಬ ಕ್ಲೂಸ್ ಸಿಗ್ತಾ ಇದ್ದಾವೆ. ಒಂದು ಯುನೋ ಲೈಕ್ ಯು ಆರ್ ಗೆಟಿಂಗ್ ಸಮ್ ಕೈಂಡ್ ಆಫ್ ಏನಂತಾರೆ, ಒಂದು ಸಪೋರ್ಟ್ ಸಿಗ್ತಿದೆ ದಟ್ ದಿಸ್ ಈಸ್ ಯುವರ್ ಪಾರ್ಟ್ನರ್, ಯುನೋ ಯು ಹ್ಯಾವ್ ಟು ಟ್ರಸ್ಟ್ ದಿಸ್ ಪರ್ಸನ್ ಅಂತ. ಆ್ಯಂಡ್ ದೆರ್ ಆರ್ ಮೆನಿ ಕೈಂಡ್ ಆಫ್ ಥಿಂಗ್ಸ್ ಯು ಆರ್ ಗೆಟಿಂಗ್, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅದು ಅರ್ಥ ಆಗ್ತಾ ಇದೆ, ಸಮ್ಟೈಮ್ಸ್ ಅರ್ಥ ಆಗ್ತಾ ಇಲ್ಲ. ಸೊ ಇಟ್ಸ್ ಬೆಟರ್ ಟು ಯುನೋ ಒಂದು
ಬಿಕಾಸ್ ಇಟ್ಸ್ ಅ ಕಪ್ ಕಾರ್ಡ್, ಡೆಫಿನೆಟ್ಲಿ ನೀವು ತುಂಬ ಇಮೋಷ್ನಲ್ ಪೀಪಲ್ ಆಗಿರ್ತೀರಾ ಅಂತಲೇ ಹೇಳ್ತೀನಿ. ಇವಾಗ ವೀಡಿಯೋ ಯಾರು ನೋಡ್ತಿದ್ದೀರಾ, ನೀವು ತುಂಬ ಕೈಂಡ್ ಆಫ್ ಇಮೋಷ್ನಲ್ ಪೀಪಲ್ ಇರೋದ್ರಿಂದ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇಡೀ ಲೈಫಲ್ಲೇ ನೀವು ಫುಲ್ ಅಪ್ಸೆಟ್ ಆಗಿಬಿಡ್ತೀರಾ ಅಂತ ಕಾಣಿಸ್ತದೆ. ಸೊ ಹೇಳಬೇಕು ಅಂದರೆ ಯಾವುದೇ ರೀತಿಯ ಮೇಜರ್ ಡಿಸಿಷನ್ಸ್ ಈ ಮಂತಲ್ಲಿ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಬೇಡ ಅಂತ ಕಾರ್ಡ್ ಹೇಳ್ತಾ ಇದೆ. ಆ್ಯಸ್ ಯು ಕ್ಯಾನ್ ಸಿ, ನನಗೆ ಕಾರ್ಡ್ ನಾಟ್ ದ ರೈಟ್ ಟೈಮ್ ಅಂತಲೂ ಬರ್ತಾ ಇದೆ ಇಲ್ಲಿ, ಏಂಜಲ್ ಮೆಸೇಜ್ ವಿಚ್ ಈಸ್ ಸೇಯಿಂಗ್ ದಟ್ ಈಗ ರೈಟ್ ಟೈಮ್ ಇನ್ನೂ ಬಂದಿಲ್ಲ ನೀವು ಯಾವುದೇ ತರಹಂತಹ ದೊಡ್ಡ ಡಿಸಿಷನ್ಸ್ ತೊಗೊಳ್ಳೋಕೆ. ಸೊ ಲವ್ ರಿಲೇಷನ್ಶಿಪ್ಪಲ್ಲಿ ಈ ಮಂತಲ್ಲಿ ಸ್ವಲ್ಪ ಏರುಪೇರುಗಳು ಡೆಫಿನೆಟ್ಲಿ ಇದೆ. ಸೊ ಯಾವುದೇ ರೀತಿಯ ಒಂದು ಎಮರ್ಜೆನ್ಸಿ ಆದ ಒಂದು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಓಕೆ, ಸೊ ಕಮಿಂಗ್ ಟು ದ ಸೇಮ್ ಕರಿಯರ್ಗೋಸ್ಕರ ನಿಮಗೆ ತುಂಬ ಬ್ಯೂಟಿಫುಲ್ ಕಾರ್ಡ್ ಬರ್ತಾ ಇದೆ, ವಿಚ್ ಇಸ್ ಟೆನ್ ಆಫ್ ಪೆಂಟಿಕಲ್ಸ್. ಸೊ ಐ ಥಿಂಕ್ ಇಲ್ಲಿ ನೀವು ಮೇ ಮಂತಲ್ಲಿ ಒಂದು ಐ ಥಿಂಕ್ ನ್ಯೂ ಐಟಮ್ಸ್ ಸಮಥಿಂಗ್ ಯು ಆರ್ ಪರ್ಚೇಸಿಂಗ್ ಅಂತ ಹೇಳ್ಬೋದು, ಅಥವಾ ಒಂದು ಸ್ಟಾರ್ಟಪ್ ಅಂತ ನ್ಯೂ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು, ಅಥವಾ ಓನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇಟ್ಸ್ ಲೈಕ್ ಮೇ ಬಿ ಇದಕ್ಕೆ ತುಂಬ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಬಿಕಾಸ್ ಇಟ್ಸ್ ಅ ಟೆನ್ ಆಫ್ ಪೆಂಟಿಕಲ್ಸ್, ಇಟ್ಸ್ ಅ ಕಂಪ್ಲೀಟ್ ಕಾರ್ಡ್ ಆಫ್ ಫೈನಾನ್ಸ್ ಥಿಂಗ್ಸ್ ಆ್ಯಂಡ್ ಆಲ್. ಸೊ ಐ ಥಿಂಕ್ ವಿತ್ ದ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಆಲ್ ನೀವು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಟು ಯು ನೋ ಲೈಕ್ ನಿಮ್ಮ ಬಿಸ್ನೆಸ್ ಆಗಿರಲಿ, ನಿಮ್ಮ ಕೆಲಸ ಆಗಿರಲಿ, ಅದನ್ನು ತುಂಬ ಚೆನ್ನಾಗಿ ಮುಂದೆ ತೊಗೊಂಡು ಹೋಗಬೇಕು ಅಂತ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅಂತ ಹೇಳ್ಬೋದು. ದ ಸೇಮ್ ಕಾರ್ಡ್ ಏಂಜಲ್ ಗೈಡೆನ್ಸ್ ನಿಮಗೆ ಬರ್ತಾ ಇದೆ, ರೊಮ್ಯಾನ್ಸ್. ಡೆಫಿನೆಟ್ಲಿ ನಿಮ್ಮ ಕೆಲಸದಿಂದ ನಿಮಗೆ ಒಂದು ಪ್ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ರೀಕನೆಕ್ಟಿಂಗ್ ವಿತ್ ಯುವರ್ ವರ್ಕ್, ಬಿಕಾಸ್ ಐ ಥಿಂಕ್ ತುಂಬ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು ಕೆಲಸದಿಂದ ಡಿಸ್ಕನೆಕ್ಟ್ ಆಗಿದ್ರಿ ಅಂತ ಕಾಣಿಸ್ತಿದೆ. ಅಥವಾ ಕೆಲಸ ಮಾಡ್ತಿದ್ರು ಕೆಲಸ ಕಡೆ ಗಮನ ಇರ್ತಿರಲಿಲ್ಲ, ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ, ಬಟ್ ದಿಸ್ ಮಂತ್ ಈಸ್ ಸೂಪರ್ ಡೂಪರ್ ಬೆಸ್ಟ್ ಫಾರ್ ಯುವರ್ ಕರಿಯರ್ ಲೈಫ್ ಅಂತ ಹೇಳ್ತೀನಿ, ಬಿಕಾಸ್ ಬೋತ್ ಕಾರ್ಡ್ಸ್ ಆರ್ ಬ್ಯೂಟಿಫುಲ್. ಆ್ಯಂಡ್ ಈ ಮಂತಲ್ಲಿ ತುಂಬ ಒಂದು ಪ್ರೊಜೆಕ್ಟ್ಸ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು, ಅಥವಾ ಒಂದು ಯುನೋ ಲೈಕ್ ಫೈನಾನ್ಷಿಯಲ್ ಥಿಂಗ್ಸ್ ಏನಿದೆ ನಿಮಗೆ ಐ ಥಿಂಕ್ ಡೆಫಿನೆಟ್ಲಿ ಸಿಗೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ ಮೇ ಮಂತಲ್ಲಿ. ಆ್ಯಂಡ್ ರೀ ಯೂನಿಯನ್ ವಿತ್ ಯುವರ್ ವರ್ಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಈಸ್ ಅ ಬ್ಯೂಟಿಫುಲ್ ಕಾರ್ಡ್ಸ್. ಆ್ಯಂಡ್ ಲವ್ ರೀಡಿಂಗ್ಗೋಸ್ಕರ ಸ್ವಲ್ಪ ಯಾಕೋ ನನಗೆ ಸ್ವಲ್ಪ ನೀವು ನಾಟ್ ದ ರೈಟ್ ಟೈಮ್ ಬರ್ತಿರೋದ್ರಿಂದ ಯಾವುದೇ ರೀತಿಯಾದ ಒಂದು ಡಿಸಿಷನ್ಸ್ ತೊಗೋಬೇಡಿ ಸದ್ಯಕ್ಕೆ ಅಂತ ಹೇಳ್ತಾ ಇದೆ ಕಾರ್ಡು. ಆ್ಯಂಡ್ ಕರಿಯರ್ದಲ್ಲಿ ಡೆಫಿನೆಟ್ಲಿ ಯು ಆರ್ ಗೋನ ರಾಕ್ ಅಂತ ಹೇಳ್ತೀನಿ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್, ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಲೋ ಪೈಲ್ ಟೂ. ಸೊ ಈಗ ನಾನು ಪೈಲ್ ಟೂ ಫಸ್ಟ್ ನಿಮ್ಮ ಕಾರ್ಡ್ಸ್ ಒಂದು ಕಡೆ ತಗೋತಾ ಇದ್ದೀನಿ ಗೈಸ್. This is pile 2 reading now I am doing here. So pile 2 goskara first to nimma love life goskara messages nanu nortta idini illi. Nimma love life goskara en message bandide anta heltini. So messages bandittu mood message sikkide namage nimge card shuffle maro time alli I got these 3 messages. So first message bandirodu 9 of pentacles, knight of pentacles, 5 of cups. Okay. ಆ್ಯಂಡ್ ಒನ್ ಏಂಜಲ್ ಗೈಡೆನ್ಸ್ ಮೆಸೇಜ್ ನಿಮಗೋಸ್ಕರ ಲವ್ ಲೈಫ್ಗೋಸ್ಕರ ಸ್ಪೆಷಲಿ ಬರ್ತಾ ಇದೆ, ಸಕ್ಸಸ್. ಓಕೆ. ಆ್ಯಂಡ್ ಕರಿಯರ್ಗೋಸ್ಕರ ಏನು ಕಾರ್ಡ್ ಬಂದಿದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೆಸೇಜಸ್. ದ ಫಸ್ಟ್ ಮೆಸೇಜ್ ಕರಿಯರ್ಗೋಸ್ಕರ ಬಂದಿರೋದು ದ ಚಾರಿಯಟ್. ಆ್ಯಂಡ್ ಏಂಜಲ್ ಗೈಡೆನ್ಸ್ ನಿಮ್ಮ ಕರಿಯರ್ಗೋಸ್ಕರ ಬಂದಿರೋದು ನೋ ನೀಡ್ ಟು ವರಿ. ಓಕೆ. ಸೊ ಗೈಸ್, ಲವ್ ಲೈಫ್ಗೋಸ್ಕರ ಡೆಫಿನೆಟ್ಲಿ ಏಂಜಲ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ತುಂಬ ಇದೆ. ಸೊ ಐ ಥಿಂಕ್ ಇಟ್ಸ್ ಅ ಸೆಕ್ಯೂರ್ ರಿಲೇಷನ್ಶಿಪ್, ಸೇಫ್ ರಿಲೇಷನ್ಶಿಪ್. ತುಂಬ ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ ಅಥವಾ ರಿಲೇಷನ್ಶಿಪ್ ಬಗ್ಗೆ ತುಂಬ ಸ್ಟ್ರೆಸ್ ತೊಗೋತಿದ್ದೀರಾ, ಏನೋ ಒಂದು ಭಯ ಇದೆ ನಿಮಗೆ ಕಾಡ್ತಿದೆ ಅಂತ ಇದ್ದರೆ ಟ್ರಸ್ಟ್ ದ ಯೂನಿವರ್ಸ್, ಐ ಥಿಂಕ್ ಟ್ರಸ್ಟ್ ದ ಏಂಜಲ್ಸ್. ನಿಮಗೆ ಆ ಒಂದು ಭಯದಿಂದ ಅವ್ರು ಆಚೆ ಕರ್ಕೊಂಡು ಬಂದೇ ಬರ್ತಾರೆ ಇನ್ ದಿಸ್ ಮಂತ್ ಆ್ಯಂಡ್ ಯು ಆರ್ ಗೋನ್ ಆಫ್ ಫೋಗೆಟ್ ಎವ್ರಿಥಿಂಗ್, ಎಲ್ಲ ಮರ್ತು ಬಿಡ್ತೀರಾ ನೀವು. ಓಕೆ, ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಫ್ಯೂ ಥಿಂಗ್ಸ್ ಇಯರ್. ಸೊ ಮೇ ಮಂತಲ್ಲಿ ಆಗುವಂಥ 2024 ಎನರ್ಜಿ ಏನಿದೆ ಲವ್ ಲೈಫ್ಗೋಸ್ಕರ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಐ ಥಿಂಕ್ ಯು ಆರ್ ಫೈನಾನ್ಷಿಯಲಿ ಸ್ಟ್ರಾಂಗ್, ನಿಮಗೆ ಲೈಕ್ ಯು ನೋ ಎವ್ರಿಥಿಂಗ್ ಈಸ್ ದೇರ್, ಯು ಆರ್ ವೆರಿ ಟ್ಯಾಲೆಂಟೆಡ್, ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್, ನಿಮ್ಮ ಲೈಫಲ್ಲಿ ಎಲ್ಲ ಒಂದು ಸೆಟಲ್ಡ್ ಇದೆ, ಒಂದು ಏನೋ ಏನೇನು ಒಂದು ಹ್ಯೂಮನ್ ಬೀಯಿಂಗ್ ಏನೇನು ಬೇಕಾಗಿದೆ ಅದೆಲ್ಲ ನಿಮ್ಮ ಲೈಫಲ್ಲಿ ಇದೆ. ಎಲ್ಲೋ ಒಂದು ಕಡೆ ಯು ಆರ್ ವೆರಿ ಮಚ್ ಅಬ್ಸೆಸ್ಡ್ ಅಂತ ಹೇಳ್ಬೋದು ಅಬೌಟ್ ಯುವರ್ ಪಾಸ್ಟ್, ಅಥವಾ
ಏನೋ ಒಂದು ತಪ್ಪಾಗಿದೆ, ಮೇ ಬಿ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ದ ಕಾರ್ಡ್ಸ್ ಆರ್ ಟೆಲ್ಲಿಂಗ್ ಮೀ ಸಮಥಿಂಗ್ ಲೈಕ್ ಯು ಆರ್ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಬಗ್ಗೆನೂ ಥಿಂಕ್ ಮಾಡ್ತಾ ಇರ್ತೀರಾ. ದೇರ್ ಆರ್ ಮೆನಿ ಸ್ಟಫ್ಸ್ ಗೋಯಿಂಗ್ ಆನ್ ಯುವರ್ ಮೈಂಡ್ ಅಂತ ಹೇಳ್ಬೋದು. ಸಿಂಗಲ್ ಯಾರಾದ್ರು ಇದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದ್ರೂ ಅಷ್ಟೇ, ನಿಮ್ಮ ಮದುವೆ ಆಗೋ ಪಾರ್ಟ್ನರ್ ಬಗ್ಗೆ ತೊಗೊಂಡು ಟೆನ್ಷನ್ಸು ತುಂಬ, ಓವರ್ ಲವ್ವಲ್ಲಿ ಮಾತ್ರ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತಲೇ ಹೇಳ್ಬೋದು ಗೈಸ್. ಸೊ ಆ ಒಂದು ಟೆನ್ಷನ್ನ ಫಸ್ಟ್ ನೀವು ಸೈಡ್ ಮಾಡಿ. ಆ್ಯಂಡ್ ಸ್ವಲ್ಪ ನೀವು ಯಾರಾದರೂ ಫ್ರೆಂಡ್ಸ್ ಜೊತೆ ಜಾಸ್ತಿ ಮೀಟ್ ಆಗಲ್ಲ, ಸಿಂಗಲ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ, ಆ್ಯಂಡ್ ಸಿಂಗಲ್ ಟೈಮ್ ಸ್ಪೆಂಡ್ ಮಾಡೋ ಟೈಮಲ್ಲಿ ಅಪ್ಸೆಟ್ ಆಗಿರ್ತೀರಾ, ತುಂಬ ಲೋನ್ಲಿ ಫೀಲ್ ಮಾಡ್ತಿದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಯುನೋ ಇಟ್ಸ್ ಬೆಟರ್ ಟು ಮೀಟ್ ನಿಮ್ಮ ಯಾರಾದರೂ ಫ್ರೆಂಡ್ಸಿಗೆ ಮೀಟ್ ಆಗಿ, ಫ್ಯಾಮಿಲಿ ಮೆಂಬರ್ಸಿಗೆ ಮೀಟ್ ಆಗಿ, ಜೊತೆ ಕಮ್ಯುನಿಕೇಷನ್ ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಲೈಕ್ ನೀವು ಮಿಂಗಲ್ ಆಗಿ ಸ್ವಲ್ಪ ನಿಮ್ಮ ಯುನೋ ಲವ್ಡ್ ಒನ್ಸ್ ಜೊತೆ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಏನಿದೆ, ಲವ್ ರಿಲೇಷನ್ಶಿಪ್ ಸ್ವಲ್ಪ ಸ್ಲೋ ಮೂವಿಂಗ್ ಕಾಣಿಸ್ತಾ ಇದೆ. ಲೈಕ್ ಮೂಡ್ ಸ್ವಿಂಗ್ ತುಂಬ ಇದ್ದಾವೆ ಡೆಫಿನೆಟ್ಲಿ ಈ ಮಂತಲ್ಲಿ. ಆ್ಯಂಡ್ ನಿಮ್ಮ ಪ್ರೀತಿ, ದಿಸ್ ಈಸ್ ಟೂ ಲಾಯಲ್ ಅಂತ ಹೇಳ್ತೀನಿ ನಿಮ್ಮ ಪಾರ್ಟ್ನರ್ ಟುವರ್ಡ್ಸ್. ನೀವು ಮುಂಚೆ ಯಾವ್ದು ರಿಲೇಷನ್ಶಿಪ್ಪಲ್ಲಿದ್ದೀರಿ, ಯಾವ ಥರ ಇದ್ರಿ, ಐ ಡೋಂಟ್ ನೋ, ಬಟ್ ಇನ್ ಕೇಸ್ ಆ ಥರ ಏನಾದ್ರು ಇದ್ದರೆ ಅಲ್ಲಿನೂ ನೀವು ಅಷ್ಟೇ ಲಾಯಲ್ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಭಯ, ಆ ಒಂದು ಫಿಯರಿಂದ ನೀವಿನ್ನು ಆಚೆ ಯಾರಾದರೂ ಕೆಲವೊಬ್ಬರು ಬಂದಿಲ್ಲ. ನೋಡಿ ಗೈಸ್, ದಿಸ್ ರೀಡಿಂಗ್ ಈಸ್ ನಾಟ್ ಫಾರ್ ಎವ್ರಿ ಒನ್ ಬಟ್ ಫಾರ್ ಫ್ಯೂ ಪೀಪಲ್. ಸೊ ಈ ಒಂದು ರೀಡಿಂಗ್ಸಲ್ಲಿ ನಿಮಗೆ ಏನು ಅನ್ವಯಿಸ್ತಿರುತ್ತೆ ಅದನ್ನು ನೀವು ತೊಗೊಳ್ಳಿ. ಬೇರೆ ಲೈನ್ಸ್ ನಿಮಗೆ ಅನ್ವಯಿಸ್ತಿಲ್ಲ ಅಂದರೆ ಇಟ್ಸ್ ನಾಟ್ ಫಾರ್ ಯು, ಇಟ್ಸ್ ಫಾರ್ ಸಮ್ ಪೀಪಲ್ ಅಷ್ಟೇ. ಓಕೆ, ಸೊ ಅಕಾರ್ಡಿಂಗ್ ಟು ಕಾರ್ಡ್ಸ್ ಇಲ್ಲಿ ಒಂದು ಸ್ಲೋ ಮೂವ್ಮೆಂಟ್ ಕಾಣಿಸ್ತಿದೆ. ಯು ಆರ್ ಕೀಪ್ ಆನ್ ಥಿಂಕಿಂಗ್ ಎವ್ರಿ ಡೇ. ನನಗೆ ಕಾಣಿಸ್ತಿರೋ ಪ್ರಕಾರ ಎವ್ರಿ ಡೇ ಎಲ್ಲ ದಿನದಲ್ಲಿ ನೀವು ಥಿಂಕ್ ಮಾಡೋದೇ ಒಂದು, ಐ ಹ್ಯಾವ್ ಟು ಬಿ ಲೈಕ್ ದಿಸ್, ನನ್ನ ಪಾರ್ಟ್ನರ್ ಜೊತೆ ನಾನು ಹಿಂಗಿರಬೇಕು, ಹಂಗಿರಬೇಕು, ಯುನೋ ಪ್ಲ್ಯಾನಿಂಗ್ಸ್, ಡಿಸೈಡಿಂಗ್ ಸಮಥಿಂಗ್ ಆ್ಯಂಡ್ ಆಲ್. ಸೊ ಎಲ್ಲೋ ಒಂದು ಕಡೆ ನನಗೆ ತುಂಬ ಡಿಸ್ಟರ್ಬ್ಡ್ ಇದ್ದೀರಾ. ಟ್ಯಾರೋದಲ್ಲಿ ಬರ್ತಿರೋ ಪ್ರಕಾರ ಯು ಪೀಪಲ್ ಆರ್ ಡಿಸ್ಟರ್ಬ್ಡ್ ಅಂತ ಕಾಣಿಸ್ತಿದೆ. ಆ್ಯಂಡ್ ಫೈವ್ ಆಫ್ ಕಪ್ಸ್ ಇರೋದ್ರಿಂದ ದಿಸ್ ಈಸ್ ಅ ಅಗೇನ್ ಇಮೋಷ್ನಲ್ ಕಾರ್ಡ್. ಡೆಫಿನೆಟ್ಲಿ ಯು ಫೀಲ್ ಸಾರಿ, ಯು ಫೀಲ್ ಲಾಸ್ಟ್. ನೀವು ತುಂಬ ಒಂಥರ ನಿಮ್ಮ ಲೈಫಲ್ಲಿ ಆಪ್ಷನ್ ಇದೆಯೋ ಇಲ್ಲೋ, ನೀವು ತುಂಬ ಹಾನೆಸ್ಟ್ ಜೆನ್ಯೂನ್ ಪರ್ಸನ್ ಇದ್ದೀರಾ. ಓಕೆ, ಅವರೆಲ್ಲೋ ಒಂದು ಕಡೆ ಏನೋ ಹೈಡ್ ಮಾಡ್ತಿದ್ದೀನಿ ಅಂತ ಹೇಳಿ ಹರ್ಟ್ ಆಗ್ತಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಒಂದಿನ ಚೆನ್ನಾಗಿರ್ತಾರೆ, 2 ದಿನ ಚೆನ್ನಾಗಿರಲ್ಲ, ಈ ಥರ ಏನೇನೋ ನಿಮ್ಮ ಲೈಫಲ್ಲಿ ಆಗ್ತಿರೋದ್ರಿಂದ ನೀವು ಫೀಲ್ ಮಾಡ್ತಿದ್ದೀರಾ ದಟ್ ಐ ಥಿಂಕ್ ಈ ಲೈಫೇ ಬೇಡ, ನನಗೆ ಯಾರಿಗೂ ಪ್ರೀತಿ ಮಾಡಬಾರ್ದು, ಇಟ್ಸ್ ವೇಸ್ಟ್ ಕೈಂಡ್ ಆಫ್ ಥಿಂಗ್ಸ್, ಡಿಸ್ಟರ್ಬೆನ್ಸ್. ಓಕೆ, ಓವರಾಲ್ ಹೇಳಬೇಕಂದ್ರೆ ಒಂದು ಡಿಸ್ಟರ್ಬೆನ್ಸ್ ನಿಮ್ಮ ಮೈಂಡಲ್ಲಿ ನಡೀತಾ ಇದೆ. ಆ್ಯಂಡ್ ಫೈವ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು 5 ಮಂತ್ಸಿಂದ ಮೇ ಬಿ ತುಂಬ ಓವರ್ ಪ್ರೆಷರ್ ನಿಮ್ಮ ಮೈಂಡಿಗೆ ಬೀಳ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನೀವು ಹ್ಯಾಪಿಯಾಗಿಡ್ತೀರಾ, ಆಮೇಲೆ ಸಡನ್ಲಿ ತುಂಬ ಸ್ಯಾಡ್ ಹೋಗ್ಬಿಡ್ತೀರಾ, ಆ್ಯಂಡ್ ಎಲ್ಲ ಬಿಟ್ಟೇ ಬಿಡೋಣ, ಏನೂ ಬೇಡ ಅಂತ ಇರ್ತೀರಾ. ಸಮಟೈಮ್ಸ್ ಈ ಪೀಪಲ್ ಪ್ರೇ ಲೈಕ್ ಯುನೋ, ದೇವ್ರ ಹತ್ರ ಪ್ರೇ ಮಾಡೋದಿರಲಿ, ಯೂನಿವರ್ಸ್ ಹತ್ರ ಪ್ರೇ ಮಾಡೋದಿರಲಿ, ನನಗೆ ಈ ಲೈಫ್ ಬೇಡ ಎಕ್ಸೆಟ್ರಾ, ಅದು ರಾಂಗ್ ಪ್ರೇಯರ್ಸ್ ಈ ಪೀಪಲ್ ಆರ್ ಡೂಯಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಯು ಮೇ ಅಟ್ರ್ಯಾಕ್ಟ್ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇನ್ ಟು ಯುವರ್ ಲೈಫ್ ಆ ಥರ ಪ್ರೇ ಮಾಡೋದ್ರಿಂದ. ಸೊ ಇಟ್ಸ್ ಬೆಟರ್ ಮೈಂಡ್ನ ರಿಲ್ಯಾಕ್ಸ್ ಮಾಡಿ. ನಾನು ಇಲ್ಲಿ ನಿಮಗೆ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಇದೆಲ್ಲ ನಡೀತಿರೋದು ನಿಮ್ಮ ಮೈಂಡಿನ ಪ್ರೆಷರ್. ಇವಾಗ ಪೈಲ್ ನಂಬರ್ 2 ಯಾರು ರೀಡಿಂಗ್ ನೋಡ್ತಿದ್ದೀರಾ, ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ ಸಮ್ವೇರ್ ದಟ್ ನೀವು ನಿಮ್ಮ ಪಾರ್ಟ್ನರ್ಗೆ ಚೀಟ್ ಮಾಡ್ತಿದ್ದೀರೇನೋ, ಆ್ಯಂಡ್ ನೀವು ತುಂಬ ಲಾಯಲ್ ಇದ್ದೀರಾ ಬಟ್ ಏನೋ ಹರ್ಟ್ ಆಗ್ತಿದೆ. ನನಗೆ ಓವರಾಲ್ ಎನರ್ಜಿ ರೀಡಿಂಗಲ್ಲಿ ಸಿಕ್ತಿರೋದೇ ಒಂದೇ ಗೈಸ್, ದಟ್ ಯು ಆರ್ ಹರ್ಟ್. ನೀವು ತುಂಬ ಹರ್ಟ್ ಆಗಿದ್ದೀರಾ ಬಿಕಾಸ್ ಆಫ್ ಫ್ಯೂ ಮಿಸ್ಟೇಕ್ಸ್. ನಿಮಗೊಂದು ಮತ್ತೆ ರೀಬರ್ತ್ ಬೇಕಾಗಿದೆ ಅಂತ ಕಾಣಿಸ್ತಿದೆ. ಯು ವಾಂಟ್ ಟು ಸ್ಟಾರ್ಟ್ ಎವ್ರಿಥಿಂಗ್ ಬ್ಯೂಟಿಫುಲಿ ಅಂತ ಕಾಣಿಸ್ತಿದೆ. ಬಟ್ ಇಟ್ಸ್ ಓಕೆ ಗೈಸ್, ಪಾಸ್ಟ್ ಈಸ್ ಪಾಸ್ಟ್. ನಾನು ನಿಮಗೇನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಪ್ಪು ಇವಾಗ ಮನುಷ್ಯ ಅಂದಮೇಲೆ ಡೆಫಿನೆಟ್ಲಿ ತಪ್ಪಾಗೇ ಆಗುತ್ತೆ, ರೈಟ್? ಸೊ ಸಮ್ ಪೀಪಲ್ ವಿಲ್ ಡೂ ವಾಂಟೆಡ್ಲಿ, ಬೇಕು ಬೇಕು ಅಂತ ಮಾಡ್ತಾರೆ, ಆ್ಯಂಡ್ ಕೆಲವೊಬ್ಬರು ಗೊತ್ತಿಲ್ಲದೆ ಮಾಡಿಬಿಡ್ತಾರೆ. ಸೊ ಇಟ್ಸ್ ಓಕೆ, ತಪ್ಪು ಮಾಡೋದು ಅದೇನು ದೊಡ್ಡ ತಪ್ಪಲ್ಲ, ಲೈಕ್ ತಪ್ಪು ಮಾಡೋದು ತುಂಬ ದೊಡ್ಡ ತಪ್ಪಲ್ಲ, ಬಟ್ ಬೇಕು ಬೇಕು ಅಂತ ಮಾಡೋದ್ರಲ್ಲಿ ದೊಡ್ಡ ತಪ್ಪಿದೆ ಅಂತಲೇ ಹೇಳಬಹುದು. ಸೊ ಐ ಥಿಂಕ್ ಯು ಪೀಪಲ್ ಆರ್ ನಾಟ್ ಲೈಕ್ ದ್ಯಾಟ್. ನಿಮ್ಮ ಜರ್ನಿಯಲ್ಲಿ ಆ ಥರ ಒಂದು ಸಿಚುವೇಷನ್ಸ್ ಏನಾದರೂ ನಡೆದಿದ್ರೆ, ಏನಾದರೂ ಆಗಿರಲಿ, ಅದು ನಿಮಗೆ ಏನೋ ಒಂದು ಕಳ್ಕೊಂಡಿದ್ದೀರಾ, ಈವನ್ ನಿಮ್ಮ ಪರ್ಸನ್ ಆಗಿರಲಿ, ಫ್ಯಾಮಿಲಿಯಲ್ಲಿ ಯಾವುದೋ ಮೆಂಬರ್ ಆಗಿರಲಿ, ಇಟ್ಸ್ ಲೈಕ್ ನಿಮ್ಮ ಮೈಂಡಲ್ಲಿ ಏನಿದೆ ಅಂದರೆ, ನಾನು ಯಾರಿಗಾದ್ರೂ ಇಷ್ಟಪಟ್ಟರೆ ದ್ಯಾಟ್ ಪರ್ಸನ್ ವೋಂಟ್ ಬಿ ವಿತ್ ಮೀ ಫಾರ್ ಲಾಂಗ್ ಟೈಮ್, ಅವ್ರು ನನ್ನ ಜೊತೆ ಲಾಂಗ್ ಟೈಮ್ವರೆಗೂ ಇರೋದಿಲ್ಲ ಅನ್ನೋ ಥಾಟ್ ನಿಮಗಿರಬಹುದು. ಸೊ ಐ ಥಿಂಕ್ ದೀಸ್ ಆರ್ ದ ಥಿಂಗ್ಸ್ ಡಿಸ್ಟರ್ಬಿಂಗ್ ಯುವರ್ ಮೈಂಡ್. ಸೊ ಐ ಥಿಂಕ್ ಟೇಕ್ ಅ ಗ್ಯಾಪ್, 1 ವೀಕ್ ಆಚೆ ಹೋಗಿ, ಇಲ್ಲ ನಿಮಗೆ ಬೆಸ್ಟ್ ಈಸಿಯೆಸ್ಟ್ ರೆಮಿಡಿ ಹೇಳ್ತೀನಿ, ಸಂಜೆ ಟೈಮ್ ಅಥವಾ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಿಮ್ಮ ಮನೆ ನಿಯರ್ ಬೈ ಎಲ್ಲಾದರೂ ಪಾರ್ಕ್ ಇದ್ದರೆ, ಎಲ್ಲಾದರೂ ತುಂಬ ಒಂದು ದೊಡ್ಡ ಮರ ಇದೆ, ತುಂಬ
ದೊಡ್ಡ ಮರ ಇರಬೇಕು, ಓಕೆ, ಹ್ಯೂಜ್ ಅಥವಾ ಆಲದ ಮರ ಇದೆ, ಸಮಥಿಂಗ್ ಲೈಕ್ ದ್ಯಾಟ್ ಅಂತಿದ್ದರೆ ಅಲ್ಲಿ ಹೋಗಿಬಿಟ್ಟು ಕೂತ್ಕೊಳ್ಳಿ, ಒಂದು 15 ಮಿನಿಟ್ಸ್ ಕೂತ್ಕೊಳ್ಳಿ, ಬಟ್ ಮರ ಟಚ್ ಮಾಡಿ ಕೂಡಬೇಕು. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ಗೋ ಟು ಪಾರ್ಕ್ ಅಂತ ಹೇಳ್ತೀನಿ. ಇಲ್ಲ ಅಂದರೆ ಸರೌಂಡಿಂಗ್ ನಿಮಗೆ ತುಂಬ ಟ್ರೀಸ್ ಇರ್ತವೆ ನೋಡಿ, ಆ ಥರ ಅದ್ರ ಅಕ್ಕಪಕ್ಕ ನೀವಿರಿ. ಡೆಫಿನೆಟ್ಲಿ ಟ್ರಸ್ಟ್ ಮೀ, ಮದರ್ ನೇಚರ್ ವಿಲ್ ಹೀಲ್ ಯು ವಿತೌಟ್ ಟಚಿಂಗ್ ಯು. ಇಟ್ಸ್ ಜಸ್ಟ್ ಹೀಲ್ಸ್ ಯುವರ್ ಸೋಲ್, ನಿಮಗೆ ಗೊತ್ತೂ ಆಗಲ್ಲ. ಓಕೆ, ಸೊ ಐ ಥಿಂಕ್ ದಿಸ್ ಈಸ್ ಅ ಬೆಸ್ಟ್ ರೆಮಿಡಿ. ಆ್ಯಂಡ್ ಆದರೆ ನಿಮ್ಮ ಮನೆ ಮೇಲೆ ಟೆರಸ್ ಇದ್ದರೆ ಅಥವಾ ಆಚೆ ಗ್ರೌಂಡ್ ಇದೆ ನಾರ್ಮಲಿ ಒಂದು ಅಂತ ಇದ್ದರೆ, ವಿತೌಟ್ ಸ್ಯಾಂಡಲ್ ಸ್ಲಿಪ್ಪರ್ಸ್ ಹಾಕಬೇಡಿ. ಹಾಗೆ ಜಸ್ಟ್ ಅರ್ಥನ ಟಚ್ ಮಾಡಿಬಿಟ್ಟು ನಡೆಯೋದು ಪ್ರಾಕ್ಟೀಸ್ ಮಾಡಿ, ಅಟ್ಲೀಸ್ಟ್ ಫಾರ್ 5 ಮಿನಿಟ್ಸ್. 5 ಮಿನಿಟ್ಸ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ 2-3 ಮಿನಿಟ್ಸ್ ಸ್ಟಾರ್ಟ್ ಮಾಡಿ. ಇದರಿಂದನೂ ನಿಮ್ಮ ಒಳಗಡೆ ಇರೋ ಒಂದು ಏನೋ ನೆಗೆಟಿವಿಟಿ ಆಚೆ ಹೋಗುತ್ತೆ. ಬಿಕಾಸ್ ವಾಟ್ ಐ ಆಮ್ ಫೀಲಿಂಗ್ ಸ್ಟ್ರಾಂಗ್ಲಿ, ನಿಮ್ಮ ರೀಡಿಂಗ್ ಮಾಡ್ತಾ ಮಾಡ್ತಾ ನನಗೆ ಎನರ್ಜಿ ಫೀಲ್ ಆಗುತ್ತೆ. ಸೊ ಐ ಕ್ಯಾನ್ ಫೀಲ್ ಇಟ್ ದಟ್ ಯು ಆರ್ ವೆರಿ ಡಿಸ್ಟರ್ಬ್ಡ್. ಯು ಪೀಪಲ್ ಆರ್ ಸಮ್ವೇರ್ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ಯು ಆರ್ ನಾಟ್ 100%. ದಟ್ಸ್ ವಾಟ್. ಓಕೆ, ಸೊ ಯಾ, ಪಾಸ್ಟಲ್ಲಿ ಏನಾಗಿದೆ ಅದು ಪಾಸ್ಟ್, ಇಟ್ಸ್ ಗಾನ್. ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡ್ತಿರೋದು ನೀವು ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ. ಹಾಗಾಗಿ ನಿಮಗೇನಾದರೂ ರೀಕ್ರಿಯೇಟ್ ಮಾಡೋದೇ ಇದ್ದರೆ ನಿಮ್ಮ ಲೈಫ್ ನೆಕ್ಸ್ಟ್ ಹೇಗಿರಬೇಕು, ಹೆಂಗೆ, ಏನು ನಿಮ್ಮ ಡ್ರೀಮ್ಸ್ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡಿ, ಅದನ್ನು ರೀಕ್ರಿಯೇಟ್ ಮಾಡಿ. ದ್ಯಾಟ್ ವಿಲ್ ಬಿ ಬ್ಯೂಟಿಫುಲ್. ಅದರಿಂದ ನಿಮ್ಮ ನಿಮ್ಮ ಟೆನ್ಷನ್ನು ಕಮ್ಮಿ ಆಗುತ್ತೆ, ಪ್ರೆಷರು ಕಮ್ಮಿ ಆಗುತ್ತೆ. ಸೊ ಬ್ಯೂಟಿಫುಲ್ ಮೆಸೇಜ್ ಇಸ್ ಹಿಯರ್, ಸಕ್ಸಸ್ ಫಾರ್ ಯು. ಸೊ ಏಂಜಲ್ಸ್ ಕಡೆಯಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. ನೀವು ಐ ಥಿಂಕ್ ಯೂನಿವರ್ಸ್ನ ಏಂಜಲ್ಸ್ನ ತುಂಬ ನಂಬ್ತೀರಾ, ದಟ್ಸ್ ವಾಟ್ ಯು ಆರ್ ಹಿಯರ್. ನನ್ನ ಚಾನಲ್ ನೋಡ್ತಿದ್ದೀರಾ ಇವತ್ತು ನೀವೆಲ್ಲರೂ. ಸೊ ಡೆಫಿನೆಟ್ಲಿ ಸಕ್ಸಸ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಲವ್ ಲೈಫ್ಗೋಸ್ಕರ ಸಕ್ಸಸ್ ಬಂದಿದೆ. ಸೊ ಇಟ್ಸ್ ಬೆಟರ್ ಟ್ರಸ್ಟ್ ದ ಪ್ರೊಸೆಸ್ ಆ್ಯಂಡ್ ಯೂನಿವರ್ಸ್ ನಿಮಗೆ ಡೆಫಿನೆಟ್ಲಿ ಸೇವ್ ಮಾಡ್ತಿದ್ದಾರೆ, ದೇ ಡೆಫಿನೆಟ್ಲಿ ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಮಾತು ಕೇಳ್ತಿದ್ದಾರೆ. ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಯು. ನೀವು ಏನು ಆ ಡಾರ್ಕ್ ಪ್ಲೇಸಲ್ಲಿ ಇದ್ದೀರಲ್ವಾ, ಐ ಶೋ ಯು ಸಮಥಿಂಗ್ ಹಿಯರ್. ಸೊ ಇಟ್ಸ್ ಜಸ್ಟ್ ಲೈಕ್ ದಿಸ್. ನೀವು ಆ ಡಾರ್ಕ್ ಪ್ಲೇಸಿಂದ ನೀವು ಆಚೆ ಬರ್ತಿದ್ದೀರಾ ಥರ, ಯೂನಿವರ್ಸ್ ಈಸ್ ಟೇಕಿಂಗ್ ಯು ಔಟ್ ಫ್ರಮ್ ದ ನೆಗೆಟಿವಿಟಿ. ನೀವೆಲ್ಲದು ಸ್ಟಕ್ ಆಗಿಬಿಟ್ಟಿದ್ದೀರಾ, ಅಲ್ಲಿಂದ ನೀವು ಇವಾಗ ಬಂದು ಶೈನ್ ಆಗ್ತಿದ್ದೀರಾ. ನೀವು ಇನ್ನೂ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ನೀವು ತುಂಬ ಬ್ರೈಟಾಗಿ ನಿಮ್ಮ ಒಂದು ಜರ್ನಿ ಕಂಟಿನ್ಯೂ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಇನ್ ಯುವರ್ ಲವ್ ಲೈಫ್. ಸೊ ಸೇಮ್ ಥಿಂಗ್ ಫಾರ್ ಪೀಪಲ್ ಹೂ ಚೂಸ್ ಪೈಲ್ ಟು ನಿಮ್ಮ ಕರಿಯರ್. ಈಗ ನಿಮ್ಮ ಕರಿಯರ್ಗೋಸ್ಕರ ಏನು ಕಾರ್ಡ್ಸ್ ಬಂದಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನನಗೆ ಟ್ಯಾರೋದಲ್ಲಿ ದ ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಯು ಆರ್ ವೆರಿ ರೆಡಿ ಆ್ಯಂಡ್ ಸ್ಟಡಿ ಅಂತ ಹೇಳ್ಬೋದು. ವೆನ್ ಎವರ್ ಐ ಸಿ ದಿಸ್ ಕಾರ್ಡ್ ನನಗೆ ಕಾಣಿಸೋದು ಒಂದೇ, ದಟ್ ಯು ಆರ್ ರೆಡಿ ಆ್ಯಂಡ್ ಸ್ಟಡಿ. ಐ ಥಿಂಕ್ ಲಾಂಗ್ ಬ್ಯಾಕ್ ಇಂದ ಪ್ಲ್ಯಾನಿಂಗ್ಸ್ ನಡೀತಾ ಇತ್ತು. ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ಡೂ ದಿಸ್ ಅಂತ ಆ್ಯಕ್ಷನ್ಸ್ ತೊಗೊಂಡಿರಲಿಲ್ಲ, ಬಟ್ ದಿಸ್ ಈಸ್ ಆ್ಯಕ್ಷನ್ ಟೈಮಿಂಗ್ಸ್ ಅಂತ ಹೇಳ್ಬೋದು. ದಟ್ ನೌ ಯು ಆರ್ ಟೇಕಿಂಗ್ ಆ್ಯಕ್ಷನ್ಸ್, ನೌ ಯು ಆರ್ ಯುನೋ ಲೈಕ್ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ಆ್ಯಂಡ್ ಸ್ಟ್ರಾಂಗ್ ಇದ್ದೀರಾ, ರೆಡಿ ಇದ್ದೀರಾ, ಟ್ಯಾಲೆಂಟೆಡ್ ಇದ್ದೀರಾ. ಐ ಥಿಂಕ್ ಇಟ್ಸ್ ಬೆಟರ್ ನಾವು ಟೆನ್ಷನ್ ತೊಗೊಂಡು ಬೇರೆ ಬೇರೆ ರೀತಿ, ಅದೇ ಪರ್ಸ್ನಲ್ ಲೈಫಲ್ಲಿ ಇಷ್ಟು ಇಶ್ಯೂಸ್ ಇದ್ದಾಗ ಡೆಫಿನೆಟ್ಲಿ ಅದು ಒಂದು ಕಡೆ ಎಫೆಕ್ಟ್ ಆಗೇ ಆಗುತ್ತೆ ನಿಮ್ಮ ಪ್ರೊಫೆಷನಲ್ ಲೈಫಲ್ಲೂ. ಸೊ ನೌ ದೆರ್ ಆರ್ ಮೆನಿ ಸ್ಟಫ್ಸ್ ನಿಮ್ಮ ಕೆಲಸದಲ್ಲೂ ಅಷ್ಟೇ, ನಿಮಗೆ ಏನೋ ರೈಟ್ ರಾಂಗ್ ಥಿಂಗ್ಸ್ ಬರ್ತಾ ಇದ್ದಾವೆ. ತುಂಬ ಜನ ತುಂಬ ಟೈಮಿಂದ ನಿಮ್ಮ ಕೆಲಸನ ಸ್ಟಾಪ್ ಮಾಡಿದ್ರಿ ಅಥವಾ ಪಾಸ್ ಮಾಡಿದ್ರಿ ಅಥವಾ ದೇರ್ ಈಸ್ ಸಮಥಿಂಗ್ ಯು ವಾಸ್ ಬಿಸಿ ಇನ್ ಸಮ್ ಅದರ್ ಸ್ಟಫ್ಸ್, ಬಟ್ ಅಲ್ಲಿಂದ ಯೂನಿವರ್ಸ್ ಕಡೆಯಿಂದ ನಿಮಗೊಂದು ಮೆಸೇಜ್ ಬಂದಿರ್ಬೋದು ದಟ್ ದೇರ್ ಈಸ್ ಸಮಥಿಂಗ್ ಗುಡ್ ಗೋಯಿಂಗ್ ಹಿಯರ್, ದೇರ್ ಈಸ್ ಸಮಥಿಂಗ್ ಬ್ಯಾಡ್ ಗೋಯಿಂಗ್ ಹಿಯರ್. ಏನೋ ಒಂದು ನಿಮಗೊಂದು ಮೆಸೇಜಸ್ ಬರ್ತಾ ಇದೆ ಅಂತ ಹೇಳ್ಬೋದು ಕೆಲಸದ ಕಡೆ. ಸೊ ಯು ಆರ್ ನಾವು ಗೆಟಿಂಗ್ ರೆಡಿ ಆ್ಯಂಡ್ ಪ್ರಿಪೇರ್ಡ್ ಆ್ಯಂಡ್ ಏನೇ ಕೆಲಸ ಇರಲಿ ನಾನು ಮಾಡೋಕ್ಕೆ ತಯಾರಿದ್ದೀನಿ. ಈಗ ಈ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ಇವಾಗ ಡೆಫಿನೆಟ್ಲಿ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಆಗ್ತಿದ್ದೀರಾ ವರ್ಕ್ ನಿಮ್ಮ ವರ್ಕಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನೋ ನೀಡ್ ಟು ವರಿ, ಏಂಜಲ್ಸ್ ಕಡೆಯಿಂದ ಮೆಸೇಜ್ ಬರ್ತಿದೆ. ಐ ಥಿಂಕ್ ಇಟ್ಸ್ ಬಿಕಾಸ್ ಆಫ್ ಲಾಂಗ್ ಗ್ಯಾಪ್. ನೀವು ಗ್ಯಾಪ್ ಆದಮೇಲೆ ಮತ್ತೆ ವರ್ಕ್ ಮಾಡ್ತಿರೋದ್ರಿಂದ ಎಲ್ಲ ಹೇಗೆ ಕಂಪ್ಲೀಟ್ ಮಾಡೋದು ಅದು ಇದು ಅಂತ ಏನಾದರೂ ಪ್ರೆಷರ್ ಮೈಂಡಲ್ಲಿ ಏನೋ ಟೆನ್ಷನ್ಸ್ ಇದ್ದರೆ, ಅಗೇನ್ ಏಂಜಲ್ಸ್ ಆರ್ ಟೂ ಗುಡ್ ವಿತ್ ಯು ಗೈಸ್. ದೇ ಆರ್ ಟೆಲ್ಲಿಂಗ್ ನೋ ನೀಡ್ ಟು ವರಿ, ಏನೂ ಆಗಿಲ್ಲ, ಎವ್ರಿಥಿಂಗ್ ಈಸ್ ಫೈನ್. ಸೊ ಏನೂ ವರಿ ಮಾಡ್ಕೋಬೇಡಿ, ಜಸ್ಟ್ ನಿಮ್ಮ ದಾರಿಗೆ ನೀವು ಕರೆಕ್ಟ್ ಹೋಗ್ತಿದ್ದೀರಾ, ನಡೀತಾ ಇರಿ, ವಿ ಆರ್ ವಿತ್ ಯು. ಸೊ ಐ ಥಿಂಕ್ ಚಾರಿಯೆಟ್ ಕಾರ್ಡ್ ಬರ್ತಿರೋದ್ರಿಂದ ಇದೊಂದು ಟ್ರಾವೆಲ್ನ ತೋರಿಸುತ್ತೆ, ಅಂದರೆ ನಿಮ್ಮ ಜರ್ನಿಯಲ್ಲಿ ಒಂದು ಮೂಮೆಂಟ್ನ ತೋರಿಸುತ್ತೆ. ಆ್ಯಂಡ್ ಐ ಥಿಂಕ್ ನಾವ್ ದಿಸ್ ಈಸ್ ದ ಟೈಮ್. ಮೇ ಮಂತಲ್ಲಿ ಎಷ್ಟು ಕೆಲಸ ನೀವು ಮಾಡೋಕ್ಕೆ ಚಾನ್ಸಸ್ ಇದೆ ಅಷ್ಟು ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ. ಬಿಕಾಸ್ ನಿಮ್ಮ ಕರಿಯರಿನ ಟರ್ನಿಂಗ್ ಪಾಯಿಂಟ್ ಆಗೋ ಚಾನ್ಸಸ್ ಇದೆ ಇದು. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ವರ್ಕ್ ವರ್ಕ್ ವರ್ಕ್. ಆ್ಯಂಡ್ ಟೆನ್ಷನ್ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಅದು ಇದು ಇದ್ದರೆ ತೊಗೊಳೋಕ್ಕೆ ಹೋಗಬೇಡಿ. ಬಿಕಾಸ್ ಕ್ಲಿಯರ್ ಮೆಸೇಜ್ ಇದೆ, ತುಂಬ ಹಾರ್ಶ್ ಆಗಿ ಇನ್ನೂ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಯುವರ್ ಟೈಮ್, ಈಟ್ ಸ್ಲೀಪ್ ವೆಲ್ ಆ್ಯಂಡ್ ವರ್ಕ್. ಸೊ ನೋ ನೀಡ್ ಟು ವರಿ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ದ ಮೆಸೇಜ್. ಓವರ್ ಆಲ್ ಹೇಳಬೇಕು ಅಂದರೆ ಲವ್ ಲೈಫಲ್ಲಿ ನೀವು ಎಲ್ಲ ಸರಿಯಾಗೇ ಇದೆ, ಬಟ್ ಎಲ್ಲೂ ಒಂದು ಕಡೆ ನಿಮ್ಮ
ಓವರ್ ಥಿಂಕಿಂಗ್, ನಿಮ್ಮ ಥಾಟ್ಸ್, ನಿಮ್ಮ ಡಿಸ್ಟರ್ಬೆನ್ಸ್ ನಿಮಗೆ ವೀಕ್ ಮಾಡ್ತಾ ಇದೆ ಅಂತ ಕಾಣಿಸ್ತಿದೆ. ಲೈಕ್ ನೀವು ಆಚೆಯಿಂದ ತುಂಬ ಚೆನ್ನಾಗಿರ್ತೀರ, ಐ ಆಮ್ ಓಕೆ, ಐ ಆಮ್ ಫೈನ್, ಬಟ್ ಯು ಆರ್ ನಾಟ್ ಓಕೆ. ಸೊ ಐ ಥಿಂಕ್ ಯು ಹ್ಯಾವ್ ಟು ರಿಲೀಸ್ ದ ಬ್ಯಾಡ್ ಎನರ್ಜೀಸ್ ಫ್ರಮ್ ಯುವರ್ ಮೈಂಡ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಲವ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸಕ್ಸಸ್ ಇದೆ, ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇರ್ತೀರಾ, ಚೆನ್ನಾಗಿರುತ್ತೆ ರಿಲೇಷನ್ಶಿಪ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಏನೇನೋ ಥಿಂಕಿಂಗ್ ಮಾಡಿಬಿಟ್ಟು ಸ್ಪಾಯ್ಲ್ ಮಾಡ್ಕೋಬೇಡಿ ರಿಲೇಷನ್ಶಿಪ್ನ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಚಾರಿಯೇಟ್ ಕಾರ್ಡ್ ಬರ್ತಿರೋದ್ರಿಂದ ಜಸ್ಟ್ ಗೋ ಫಾರ್ ಇಟ್. ನೀವೇನು ಕೆಲಸ ಮಾಡ್ಬೇಕಂತಿದ್ದೀರಾ, ನೀವೇನು ಡಿಸಿಷನ್ ತೊಗೊಂಡಿದ್ದೀರಾ, ಏನು ಜಾಬ್ದಲ್ಲಿದ್ದೀರಾ, ಅಥವಾ ಯಾವ ಬಿಸ್ನೆಸ್ ಮಾಡ್ತಿದ್ದೀರಾ, ವಾಟ್ ಎವರ್ ಯು ಆರ್ ಡೂಯಿಂಗ್, ಯು ಆರ್ ಗೋಯಿಂಗ್ ಕರೆಕ್ಟ್ಲಿ, ತುಂಬ ರೈಟ್ ಒಂದು ಪಾತಲ್ಲಿ ಹೋಗ್ತಾ ಇದ್ದೀರಾ, ಯಾವುದೇ ರೀತಿಯ ವರೀಸ್ ಬೇಡ, ಯು ವಿಲ್ ಗೆಟ್ ಸಕ್ಸಸ್ ಇನ್ ಯುವರ್ ವರ್ಕ್ ಓಕೆ. ಸೊ ಗೈಸ್, ದಿಸ್ ವಾಸ್ ಯುವರ್ ರೀಡಿಂಗ್, ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.